2405ರಲ್ಲಿ ಸರ್ವೆ ನಂಬರ್ 1 ಮತ್ತು 2 ಸರಿ ಸುಮಾರು 400 ಚಿಲ್ಲರ ಎಕರೆ ಇರುತ್ತೆ 400 ಚಿಲ್ಲರ ಎಕರೆಯಲ್ಲಿ ಸರ್ವೆ ನಂಬರ್ 1 ಮತ್ತು 2 ರಲ್ಲಿ ಮುಖ್ಯವಾಗಿ ಮಾನ್ಯ ರಮೇಶ್ ಕುಮಾರ್ ಅವರು ಒತ್ತುವರಿಯಾಗಿದೆ ಅಂತ ಹೇಳಿ 2006ರಲ್ಲಿ ಒಂದು ಅರಣ್ಯ ಅಧಿಕಾರಿಗಳು ಒಂದು ಕ್ರಿಮಿನಲ್ ಕೇಸ್ ಫೈಲ್ ಮಾಡಿದ್ರು ಏನಂತ ಫೈಲ್ ಮಾಡಿದ್ರು ಸುಮಾರು 64 ಎಕರೆ ಚಿಲ್ಲರೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ತೆರವುಗೊಳಿಸಬೇಕು ಅಂತ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ 64 ಎ ಪ್ರೊಸೀಡಿಂಗ್ ನಡೆಯಿತು ಎವಿಕ್ಟ್ ಮಾಡಬೇಕು ಮಾನ್ಯ ರಮೇಶ್ ಕುಮಾರ್ ಅವರು ಡಿಸಿ ಪತ್ರವನ್ನು ಅಪೀಲ್ ಹಾಕೊಂಡ್ರು ಡಿಸಿಎಫ್ ಸಹ ನೀವು ತೆರವುಗೊಳಿಸಬೇಕು ನೀವು ಅತಿಕ್ರಮ ಮಾಡಿದ್ದೀರಾ ಅಂತ ಹೇಳಿ ಆರೋಪಿಸಿದ್ರು ಅದಾದ ಮೇಲೆ ಸಿಸಿಎಫ್ ಪತ್ರ ಬಂತು ಅಲ್ಲೂ ಸಹ ಅದೇ ತರ 64 ಎ ಪ್ರೊಸೀಡಿಂಗ್ ಆಯಿತು ಅದಾದ ಮೇಲೆ ರಮೇಶ್ ಕುಮಾರ್ ಅವರು 2010ರಲ್ಲಿ ಒಂದು ರಿಕ್ವೆಸ್ಟ್ ಫೈಲ್ ಮಾಡಿದ್ರು ಆ ರಿಕ್ವೆಸ್ಟ್ ಅಲ್ಲಿ ಅಂತ ಹೇಳಿದ್ರು ನಾನು ಬೇರೆವರ ಕಡೆಯಿಂದ ಜಮೀನು ತೆಗೆದುಕೊಂಡಿದ್ದೀನಿ ಆ ಜಮೀನು ಸಹ ಅರಣ್ಯ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ದಯವಿಟ್ಟು ನನಗೊಂದು ಡೈರೆಕ್ಷನ್ ಕೊಡಿಸಿ ನನ್ನ ಪ್ರೆಸೆನ್ಸ್ ಅಲ್ಲಿ ಒಂದು ಸರ್ವೆ ಮಾಡಿಸಿ ಅಂತ ಹೇಳಿ ಮೋಹನ್ ಚಂದ್ರಗೌಡ ಸಾಹೇಬ ಕೋರ್ಟ್ ಅಲ್ಲಿ ಆರ್ಡರ್ ಆಯಿತು ಆರ್ಡರ್ ಆದ ಮೇಲೆ ಸರ್ವೆ ಮಾಡಿದಾಗ ಕೆಲವು ಕಾರಣಗಳಿಂದ ಅವರು ಆಬ್ಸೆಂಟ್ ಆದರು ಜಂಟಿ ಸರ್ವೆಯಲ್ಲಿ ಅವರು ಹಾಜರಾಗಿದ್ದರು ಅದಾದ ಮೇಲೆ ಮತ್ತೆ ಅವರು ನನಗೆ ಅಪಾರ್ಚುನಿಟಿ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ 2013ರಲ್ಲಿ ಬೋಪಣ್ಣ ಸಾಹೇಬ್ ಮುಂದೆ ಹಾಜರಾಗಿ ಒಂದು ರಿಕ್ವೆಸ್ಟ್ ಫೈಲ್ ಮಾಡಿ ಅದರಲ್ಲಿ ನನಗೆ ದಯವಿಟ್ಟು ನನಗೆ ನನ್ನ ಪ್ರೆಸೆನ್ಸ್ ಅಲ್ಲಿ ಸರ್ವೆ ಆಗಬೇಕು ಅಂತ ಅಪೀಲ್ ಮಾಡ್ಕೊಂಡೆ ಆಗ ಅರಣ್ಯ ಅಧಿಕಾರಿಗಳ ಮುಖಂಡತ್ವದಲ್ಲಿ ಡಿಡಿಎಲ್ಆರ್ ಎಡಿಎಲ್ಆರ್ ಅರಣ್ಯ ಅಧಿಕಾರಿಗಳು ಡಿಸಿ ಇವೆಲ್ಲ ಜಂಟಿ ಸರ್ವೆ ಮಾಡಬೇಕು ಅಂತ ಒಂದು ಆರ್ಡರ್ 2013ರಲ್ಲಿ ಇದಾದ್ಮೇಲೆ ಜಿಲ್ಲಾಧಿಕಾರಿಗಳು ಒಂದು ಜಂಟಿ ಸರ್ವೆ ಕಂಡಕ್ಟ್ ಮಾಡಿದ್ರು ಆಗ ಡಿ ಕೆ ರವಿ ಸಾಹೇಬ್ ಇದ್ರು ಅನ್ಸುತ್ತೆ ಸರ್ವೆ ಮಾಡಿದಾಗ ಆ ಸರ್ವೆನಲ್ಲಿ ರಮೇಶ್ ಕುಮಾರ್ ಅವರು ಹಾಜರಾಗಲಿಲ್ಲ ಮತ್ತೆ ಗೈರಾಜಾದ್ರಿಂದ ಆ ರಿಪೋರ್ಟ್ ಯಾವುದೇ ರೀತಿಯಲ್ಲಿ ನಲ್ಲನ್ಬಾಡ್ ಅಂತ ನನ್ನ ಪ್ರಕಾರ ನಲ್ಲನ್ಬಾಡ್ ಆಯ್ತು ಅವರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಡಿ ಕೆ ರವಿ ಅವರು ಮಾಡಿದಂತ ಜಂಟಿ ಸರ್ವೆಯನ್ನ ವರದಿ ಕೊಟ್ಟರು ನನ್ನ ಪ್ರಕಾರ ಹೇಳುವುದೇನೆಂದ್ರೆ ಸರ್ವೆ ಮಾಡಬೇಕಾದ 2013ರ ರಿಟ್ ಪಿಟಿಷನ್ ಪ್ರಕಾರ ರಿಟ್ ಪಿಟಿಷನ್ ಅಲ್ಲಿ ಯಾರು ಪ್ರೆಸೆನ್ಸ್ ಇರಬೇಕು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅದರ ಪ್ರಕಾರ ಹೇಳಿದಾಗ ರಮೇಶ್ ಕುಮಾರ್ ಹಾಜರಾಗದೇ ಇದ್ದರಿಂದ ಅದು ನಲ್ಲನ್ ಬಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಡಿ ಕೆ ರವಿಯವರ ವರದಿ ಇದುವರೆಗೂ ಯಾವುದೇ ರೀತಿಯಲ್ಲಿ ವರದಿಯನ್ನ ಅಪ್ರೂವಲ್ ಆಗಲಿ ರಿಜೆಕ್ಟ್ ಆಗಲಿ ಮಾಡಿಲ್ಲ ಅದು ಈಗಲೂ ಸಹ ಪೆಂಡಿಂಗ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಯಾವಾಗ ಅಂದ್ರೆ ಮೊನ್ನೆ ನಮ್ಮ ಕಂದಾಯ ಸಚಿವರು ಅಕ್ಟೋಬರ್ 30ರಂದು ನಮ್ಮ ಕೋಲಾರಕ್ಕೆ ಹೇಳಿದಾಗ ತಮ್ಮ ಪತ್ರಿಕೆ ಮುಖಾಂತರ ಕೇಳಿದಾಗ ಆಗಿದೆ ಅಂತ ಹೇಳಿದ್ರು ಆದರೆ ನಾನು ಕೇಳೋದು ಇಷ್ಟೇ ಅತಿಕ್ರಮ ಪ್ರವೇಶ ಮಾಡಿರುವ ಒತ್ತುವರಿಯಾಗಿರುವ ರಮೇಶ್ ಕುಮಾರ್ ಅವರು ಹಾಜರಾತಿ ಮುಖ್ಯ ಮ್ಯಾಂಡೇಟರಿ ಅಂತ ಹೈಕೋರ್ಟ್ ಹೇಳಿದ ಮೇಲೆ ಡಿ ಕೆ ರವಿ ಅವರ ರಿಪೋರ್ಟ್ ಸಹ ಮ್ಯಾಂಡೇಟರಿ ಪ್ರಕಾರ ಅದು ನಲ್ಲನ್ ಬೇಡ ಅಂತ ಹೇಳ್ತೀನಿ ನಮ್ಮ ಕಂದಾಯ ಇಲಾಖೆಯವರಾಗ್ಲಿ ಅರಣ್ಯ ಇಲಾಖೆಯವರಾಗ್ಲಿ ಯಾವುದೇ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳದೇ ಇರೋದ್ರಿಂದ ನಾನು ಅರಣ್ಯ ಸಚಿವರಿಗೆ ಅಂದ್ರೆ ಕೇಂದ್ರ ಅರಣ್ಯ ಸಚಿವರಿಗೆ ಒಂದು ಅರ್ಜಿ ಕೊಟ್ಟೆ ಅರ್ಜಿ ಕೊಟ್ಟಾಗ ಇದರಲ್ಲಿ ಒತ್ತುವರಿ ಇದೆಯಾ ಇಲ್ಲವಾ ಅಂತ ಹೇಳಿ ಒಂದು ಎನ್ಕ್ವೈರಿ ಮಾಡಿ ಅಂತ ಹೇಳಿ ಒಂದು ಲೆಟರ್ ಮುಖಾಂತರ ಡಿಐಜಿ ಅವರು ಕೊಟ್ಟರು
ಮಹೇಶ್ ಕುಮಾರ್ ಸಿಂಬು ಅಂತ ಆ ಸಿಂಬು ಅವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳಕ್ಕೆ ಭೇಟಿ ನೀಡಿದ ಮೇಲೆ ಎಲ್ಲೋ ಒಂದು ಕಡೆ ಒತ್ತುವರಿ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರು 2022 ಆಧಾರ ಮೇಲೆ ಸಹ ಯಾವುದೇ ರೀತಿಯಲ್ಲಿ ದೂರು ಗಮನ ಹರಿಸದೇ ಇರೋದ್ರಿಂದ ಮತ್ತೆ ನಾನು 24 ರಲ್ಲಿ ಮತ್ತೆ ಡಿಜಿ ಸಾಹೇಬಿಗೆ ಮಾನ್ಯ ಸಚಿವರಿಗೆ ಅರಣ್ಯ ಸಚಿವರಿಗೆ ಕೇಂದ್ರ ಸಚಿವರಿಗೆ ನಾನು ಒಂದು ಅರ್ಜಿ ಕೊಟ್ಟಾಗ ಮಹೇಶ್ ಕುಮಾರ್ ಸಿಂಗ್ ಅವರು ಕೊಟ್ಟ ವರದಿ ಮೇಲೆ ನೀವು ಮತ್ತೆ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ 2013 ಪ್ರಕಾರ ಹಟ್ಟಪಲ್ಲಿ ಇದೆಯಲ್ವಾ ಅದರ ಪ್ರಕಾರ ಜಾಯಿಂಟ್ ಸರ್ವೆ ಮಾಡಿ ಒಂದು ತಿಂಗಳೊಳಗೆ ವರದಿ ಕೊಡಿ ಆ ವರದಿಯಲ್ಲಿ ಅತಿಕ್ರಮ ಪ್ರವೇಶ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ನಮ್ಮ ಮುಖ್ಯ ಕಾರ್ಯದರ್ಶಿಗೆ ಲೆಟರ್ ಬರುತ್ತೆ ಆ ಲೆಟರ್ ಪ್ರಕಾರ ಮುಖ್ಯ ಕಾರ್ಯದರ್ಶಿಯವರು ಎಸಿಎಸ್ ಫಾರೆಸ್ಟ್ರಿ ಅವರ ಮುಖಾಂತರ ನಮ್ಮ ಡಿಸಿ ಅವರು ಮತ್ತೆ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ನಮ್ಮ ಕೋಲಾರ ಜಿಲ್ಲಾ ಅರಣ್ಯಗಳಿಗೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದರು ಅದಾದ್ಮೇಲೆ 30 ತಾರೀಕು ಬಂದಾಗ ನಮ್ಮ ಕಂದಾಯ ಸಚಿವರು ಅಂತ ಹೇಳಿದ್ರು 2014 ರಲ್ಲೇ ಸರ್ವೆ ಆಗಿದೆ ಅಂತ ಹೇಳಿದ್ರು ಜಾಯಿಂಟ್ ಸರ್ವೆ ಆ ಜಾಯಿಂಟ್ ಸರ್ವೆಯಲ್ಲಿ ನಾನು ಕ್ಲಿಯರ್ ಕಟ್ ಹೇಳ್ತಾ ಇದ್ದೀನಿ ಎಲ್ಲರೂ ಅಂದ್ರೆ ಯಾರು ಡಿಸಿ ಡಿಸಿಎಫ್ ಡಿಡಿ ಎಲ್ಲರೂ ಮತ್ತೆ ಲೋಕಲ್ ಅರಣ್ಯ ಅಧಿಕಾರಿಗಳೆಲ್ಲ ರೆಸಿಡೆನ್ಸ್ ಇಟ್ಕೊಂಡು ಸರ್ವೆ ಮಾಡಬೇಕು ಅಂತ ಕ್ಲಿಯರ್ ಕಟ್ ಆಗಿರೋದ್ರಿಂದ ಆ ವರದಿ ಸತ್ಯಾಂಶ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈಗ ಕಂದಾಯ ಸಚಿವರು ಮೊನ್ನೆ ಹೇಳಿದ ಮೇಲೆ ಆ ವರದಿ ಇದೆ ಅಂತ ಹೇಳಿದಾಗ ಎಲ್ಲ ಒಂದು ಕಡೆ ಎಲ್ಲ ಜನನು ಒಂಥರ ಸಸ್ಪೆಕ್ಟ್ ಆಗಿ ಓ ಇದು ಸರ್ವೆ ಆಗುತ್ತಾ ಇಲ್ವಾ ಅನ್ನೋ ಮಟ್ಟದಲ್ಲಿ ಕಾತುರಾಗಿದ್ದಾರೆ ಯಾಕೆ ಅಂದ್ರೆ ಸುಮಾರು 2 ವರ್ಷದಿಂದ ನಮ್ಮ ಅರಣ್ಯಾಧಿಕಾರಿಗಳು ಒತ್ತುವರಿ ತೆರವು ಮಾಡಿಸ್ತಾ ಬಂದಾಗ ನಮ್ಮ ಊರಿಗೆ ಬಂದಾಗ ಮಾತ್ರ ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸಾಮಾನ್ಯ ಜನದಲ್ಲಿ ಸಾಮಾನ್ಯ ಜನಕ್ಕೆ ಒಂದು ಕಾನೂನು ಪ್ರಬಲ ವ್ಯಕ್ತಿಗಳಿಗೆ ಒಂದು ಕಾನೂನು ಜಂಟಿ ಸರ್ವೆ ಮಾಡಬೇಕಾದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ಅರ್ಜಿದಾರರು ಅಂದ್ರೆ ರಮೇಶ್ ಕುಮಾರ್ ಅವರು ಹಾಜರಿರಬೇಕು ಅಂತ ಎರಡು ಹೈಕೋರ್ಟ್ ಆರ್ಡರ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದು ಸಾಲದ ಎಂಬಂತೆ 2013 ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ರಮೇಶ್ ಕುಮಾರ್ ಸುದ್ದಾಗಿ ಒಂದು ಪತ್ರ ಬರೀತಾರೆ ಸಿದ್ದರಾಮಯ್ಯನವರಿಗೆ ನನಗೆ ಅರಣ್ಯ ಅಧಿಕಾರಿಗಳು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಮಾನಸಿಕ ನೋವಾಗ್ತಾ ಇದೆ ನಾನು ಸಾರ್ವಜನಿಕದಲ್ಲಿ ಜೀವನದಲ್ಲಿ ಓಡಾಡ್ತಾ ಇರೋನು ಪಬ್ಲಿಕ್ ಅಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ನನಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿ ನನಗೆ ಬೇಗ ತೀರ್ಮಾನಗೊಳಿಸಿ ನಿಮ್ಮ ಅರಣ್ಯ ಇಲಾಖೆಯಿಂದ ಅಂತ ಹೇಳ್ತಾರೆ ಡಿ ಕೆ ರವಿರವರು 2014 ರಲ್ಲಿ ಬರೆದ ಪತ್ರದಲ್ಲಿ ಅವರು ಕೆಲವು ನ್ಯೂನತೆಗಳನ್ನ ತೋರಿಸ್ತಾರೆ ಪ್ರಧಾನ ಕಂದಾಯ ಅಧಿಕಾರಿಗಳು ಹೇಳ್ತಾರೆ ಏನಂತ ಹೇಳ್ತಾರೆ ಸಾವಿರದ 1937 ರಲ್ಲಿ ಮತ್ತೆ 1944 ರಲ್ಲಿ ಡಿ ನೋಟಿಫೈ ಆದಾಗ ಸಿ ಸ್ಟೇಟ್ಮೆಂಟ್ ಮಾತ್ರ ಕೊಡ್ತಾರೆ ಬೇರೆ ದಾಖಲಾತಿಗಳನ್ನು ಕೊಡಲ್ಲ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಬಿ ಸ್ಟೇಟ್ಮೆಂಟ್ ಇತ್ತು ಮತ್ತೆ ಸಿ ಸ್ಟೇಟ್ಮೆಂಟ್ ಇತ್ತು ಈ ಬಿ ಸ್ಟೇಟ್ಮೆಂಟ್ ಸಿ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂದ್ರೆ ಸರ್ಕಾರ ಮತ್ತೆ ಅರಣ್ಯ ಅಧಿಕಾರಿಗಳು ಅರಣ್ಯದಲ್ಲಿ ಎಷ್ಟು ವರ್ಷ ಭೂಮಿ ಎಷ್ಟು ವರ್ಷದಲ್ಲಿದೆ ಕಂದಾಯದಲ್ಲಿ ಎಷ್ಟಿದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳೋದು ರಿಪೋರ್ಟ್ ಸಿ ರಿಪೋರ್ಟ್ ಮತ್ತೆ ಬಿ ರಿಪೋರ್ಟ್ ಅಂತ ಹೇಳ್ತಾರೆ ಅದೇ ರೀತಿ ಸರ್ವೆ ನಂಬರ್ 2 ಅರಣ್ಯ ಇಲಾಖೆಗೆ ಸೇರಿದ್ದಲ್ಲ ಅನ್ನೋದು ಅವರ ವಾದ ಇದರಲ್ಲಿ ಕ್ಲಿಯರ್ ಕಟ್ ಆಗಿ 207 ಎಕರೆ ಅರಣ್ಯ ಭೂಮಿ ಅಂತ ತೋರಿಸೋದಕ್ಕೆ ದಾಖಲಾತಿ ನಮ್ಮ ಹತ್ರ ಇದೆ ಅದೇ ರೀತಿ ಅರಣ್ಯ ಅಧಿಕಾರಿಗಳ ಹತ್ರ ಸಹ ಇದ್ರೂ ಸಹ ನನ್ನ ಪಕ್ಕ ಎಲ್ಲೋ ಒಂದ್ ಕಡೆ
ಸರ್ಕಾರದಿಂದ ಅವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಇದನ್ನ ತಡೀತಾ ಇದೆ ಅಂತ ನಾನು ಹೇಳಕ್ಕೆ ನಿಮ್ಮ ತಮ್ಮನ್ನು ಇಷ್ಟಪಡ್ತೀನಿ ಅದೇ ರೀತಿ ಸ್ಥಳ ತಣಿಕಾ ಸಮಯದಲ್ಲಿ ಸರ್ವೆ ನಂಬರ್ 1 ಮತ್ತು 2 ರಲ್ಲಿ ರಿಸರ್ವ್ ಫಾರೆಸ್ಟ್ ಅನ್ನು ಹಾಕಿದೀವಿ ಅಂತ ಹೇಳ್ತಾರೆ ಅದು ಸುಳ್ಳು ರಿಸರ್ವ್ ಫಾರೆಸ್ಟ್ ಅಲ್ಲಿ ಸರ್ವೆ ನಂಬರ್ 1 ಮತ್ತು 2 ರಲ್ಲಿ ರಿಸರ್ವ್ ಫಾರೆಸ್ಟ್ ಸ್ಟೋನ್ ಹಾಕಿಲ್ಲ ಅದೇ ರೀತಿ ಸರ್ವೆ ನಂಬರ್ 2 ರಲ್ಲಿ 122 ಎಕರೆನು ಜಮೀನು ಸಹ ಅರಣ್ಯ ಇಲಾಖೆದ್ದು ಅಂತ ಹೇಳಕ್ಕೆ ದಾಖಲಾತಿಗಳು ಅರಣ್ಯ ಅಧಿಕಾರಿತ್ರ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಅವರು ಕೆಲವು ಸೂಕ್ತ ಯಾವುದೇ ರೀತಿ ಅರಣ್ಯ ಜಮೀನು ಕಂದಾಯ ಜಮೀನು ಗೋಮಾಳ ಇದರಲ್ಲಿ ಸುಮಾರು ವರ್ಷಗಳಿಂದ ಮಾವು ಸೀಬೆ ಬೇರೆ ತರ ಬೆಳೆಯನ್ನು ಬೆಳ್ಕೊಂಡು ಬರ್ತಾ ಇದ್ದಾರೆ ಅಂತ ಡಿಕೆ ರಿವರ್ ಒಂದು ರಿಪೋರ್ಟ್ ಕೊಡ್ತಾರೆ ಅಂದ್ರೆ ಅವರು ಯಾವುದೇ ರೀತಿಯಲ್ಲಿ ಸರ್ವೆ ಮಾಡಿದ್ದನ್ನ ಅತಿಕ್ರಮ ಪ್ರವೇಶ ಮಾಡಿದ್ದನ್ನ ಅವರು ಅದನ್ನ ಹೇಳಲ್ಲ ಆದರೆ ಇದರಲ್ಲಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ವ್ಯವಸಾಯ ಮಾಡ್ಕೊಂಡು ಬರ್ತಾರೆ ಅದೇ ನಾನು ಹೇಳ್ತಾ ಇರೋದು ಅತಿಕ್ರಮ ಪ್ರವೇಶ ಮಾಡಿ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಅರಣ್ಯ ಇಲಾಖೆಯಲ್ಲಿ ಒಂದು ಕಾಯ್ದೆ ಇದೆ ಅರಣ್ಯ ಇಲಾಖೆಯಲ್ಲಿ ಯಾರಾದರೂ ಗೊತ್ತುವಳಿದಾರರು ಪ್ರವೇಶ ಮಾಡಿ ಅತಿಕ್ರಮ ಮಾಡಿ ವ್ಯವಸಾಯ ಮಾಡ್ತಾ ಇದ್ರೆ ಅರಣ್ಯ ಇಲಾಖೆದ ಆಗಿದ್ರೆ ಅದನ್ನ ತೆರವುಗೊಳಿಸಿ ಅವರ ಕಾನೂನು ಪ್ರಕಾರ ಫೈನ್ ಅಮೌಂಟ್ ಹಾಕಬೇಕು ಅಂತ ಕಾಯ್ದೆ ಇದೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾಕೆ ಈ ತರ ಹಿಂಜರಿತಾರೆ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ತಾಲೂಕಿನಲ್ಲಿ ಸುಮಾರು ಸಣ್ಣ ಪುಟ್ಟ ಜನರದ್ದು ಸುಮಾರು ಎಕರೆ ಜಮೀನು ಅರಣ್ಯ ಒತ್ತುವರಿ ತೆರವುಗೊಳಿಸಿದ್ದಾರೆ ಅದೇ ರೀತಿ ಸಹ ಈ ವ್ಯಕ್ತಿನೂ ಸಹ ಈ ವ್ಯಕ್ತಿಗೆ ಏನಾದರೂ ಧೈರ್ಯ ಇತ್ತು ಅಂದ್ರೆ ನಾನು ಸರಿಯಾಗಿದ್ದೀನಿ ಸಾರ್ವಜನಿಕ ಜೀವನದಲ್ಲಿ ಓಡಾಡೋ ನಾನು 223 ಜನಕ್ಕೆ ನಾನು ಭಾಷಣ ಮಾಡೋನು ನಾನು ಸ್ಪೀಕರ್ ಆದವರು ಮಂತ್ರಿಗಳಾಗಿದ್ದವರು ನಾನು ಪಾರದರ್ಶಕವಾಗಿದ್ದೀನಿ ಅಂತ ಹೇಳ್ಕೊಳ್ಳಕ್ಕೆ ಏನಾದರೂ ಧೈರ್ಯ ಇತ್ತು ಅಂದ್ರೆ 6ನೇ ತಾರೀಕು ಕೊಟ್ಟ ನೋಟಿಸ್ ಗೆ ನೀನೇ ಕಾಲ್ ಮಾಡಬೇಕು ನೀನು ಕಾಲ್ ಮಾಡಿ ಸರ್ವೆ ಮಾಡಿ ಬನ್ನಿ ನನ್ನ ಜಮೀನಲ್ಲಿ ಏನಾದರೂ ಒತ್ತುವರಿ ಆಗಿದ್ದರೆ ತೆರವುಗೊಳಿಸಕ್ಕೆ ನಾನು ರೆಡಿ ಇದ್ದೀನಿ ಇದರಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ಮುಜುಗರ ಇಲ್ಲ ಅಂತ ಹೇಳಿ ಹೇಳಕ್ಕೆ ಆ ಯೋಗ್ಯತೆ ಇದೆಯಾ ಅದೇ ರೀತಿ ಅರಣ್ಯ ಅಧಿಕಾರಿಗಳು ಒತ್ತುವರಿ ಮಾಡಿದಂತಹ ಜಮೀನನ್ನು ತೆರವುಗೊಳಿಸಿದಾಗ ನಮ್ಮ ಅರಣ್ಯ ಸಚಿವರು ಸಹ ಕಾನೂನಿನಲ್ಲಿ ಎಲ್ಲ ಒಂದೇ ಸಣ್ಣವರಿಗೂ ಅಷ್ಟೇ ದೊಡ್ಡವರಿಗೂ ಅಷ್ಟೇ ಪ್ರಭಾವಿಗಳಿಗೂ ಅಷ್ಟೇ ಒಂದೇ ಅನ್ನು ಹೇಳೋ ಆಗಿದ್ದರೆ ದಯವಿಟ್ಟು 6ನೇ ತಾರೀಕು ಸರ್ವೆ ಮಾಡಿಸಿ ನಾವು ಪಾರದರ್ಶಕವಾಗಿದ್ದೀವಿ ನಮ್ಮ ಸರ್ಕಾರ ಅಂತ ಹೇಳೋದಕ್ಕೆ ಹೇಳಿದ್ರೆ ಅದನ್ನು ನಾನು ಮೆಚ್ಚುತ್ತೀನಿ ಆದರೆ ಇವರು ಎಲ್ಲ ರೀತಿಯಿಂದಲೂ ಇದನ್ನು ತಡೆಯಬೇಕು ಡಿಕೆ ರವಿ ಕೊಟ್ಟರೆ ವರದಿಯನ್ನು ಅನುಷ್ಠಾನ ತರಬೇಕು ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಡಿಕೆ ರವಿ ಕೊಟ್ಟ ವರದಿ ನಲ್ ಅಂಡ್ ವೈಡು ಯಾಕೆಂದ್ರೆ ಅದರಲ್ಲಿ ರಮೇಶ್ ಕುಮಾರ್ ಹಾಜರಾಗಿರಲಿಲ್ಲ ಸುಮಾರು ಕಡೆ ಅವರು ಜಂಟಿ ಸರ್ವೆಗಳಿಗೆ ನೋಟಿಸ್ ಕೊಡ್ತಾರೆ ಯೂಸರು ಗೈರಾಜರಾಗ್ತಾರೆ ಆತರ ಮೂರು ಸರ್ವೆಗಳನ್ನು ಸಹ ಈ ತರ ಮಾಡಿದ್ದಾರೆ ನಾನು ಹೇಳೋದಿಷ್ಟೇ ರಮೇಶ್ ಕುಮಾರ್ ಅವ್ರ ಬಗ್ಗೆ ನಾನು ಯಾವುದೇ ರೀತಿಯಲ್ಲಿ ನಾನು ಪರ್ಸನಲ್ ತಗೊಳ್ತಾ ಇಲ್ಲ ನಾವು ನಿಮಗೆ ನೈಜತೆ ಇದ್ದರೆ ಸಾರ್ವಜನಿಕದಲ್ಲಿ ಮತ್ತೆ ಓಡಾಡಬೇಕು ಅನ್ನೋ ಆಗಿದ್ದರೆ ಜನರ ಮುಂದೆ ಸಣ್ಣವರು ದೊಡ್ಡವರು ಸರ್ಕಾರಕ್ಕೆ ಒಂದೇ ಅನ್ನೋ ಆಗಿದ್ದರೆ ದಯವಿಟ್ಟು ನೀವು 6ನೇ ತಾರೀಕು ತಮ್ಮ ಪತ್ರಿಕಾ ಮಾಧ್ಯಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಆವತ್ತು ತಾವು ಆಗಿದ್ದು ಜಂಟಿ ಸರ್ವೆ ಮಾಡಿಸಿ ಒತ್ತುವರಿ ಆಗಿದ್ದರೆ ತೆರವುಗೊಳಿಸೋದಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ